ಸ್ವಾಗತ ಸುದ್ದಿ ನಿಮ್ಮದು ಪ್ರಸಾರ ನಾನು ವಿಜಯಲಕ್ಷ್ಮಿ ಮುಳುಗುವೀರ ಈಶ್ವರ ಮಲ್ಪೆಯವರಿಗೆ ಉಡುಪಿಯ ಕನ್ನಡ ತುಳು ವೇದಿಕೆಯಿಂದ ಸನ್ಮಾನ ಕನ್ನಡ ಮತ್ತು ತುಳು ಸಾಹಿತ್ಯ ವೇದಿಕೆ ಉಡುಪಿ ಜಿಲ್ಲೆ ಇದರ ಎರಡನೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಖ್ಯಾತ ಮುಳುಗುವೀರ ಹಾಗೂ ಸಮಾಜ ಸೇವಕ ಶ್ರೀಯುತ ಈಶ್ವರ್ ಮಲ್ಪೆ ಇವರನ್ನ ಸನ್ಮಾನಿಸಲಾಯಿತು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿ ಅಥವಾ ಸಂಸ್ಥೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ವೇದಿಕೆಯ ಸದಸ್ಯರೆಲ್ಲರೂ ಪ್ರತಿ ವರ್ಷ ಹಣವನ್ನು ಒಟ್ಟುಗೂಡಿಸಿ ಅರ್ಹರಿಗೆ ನೀಡಿ ಆ ಮೂಲಕ ಸಮಾಜಮುಖಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಳೆದ ಬಾರಿ ವೇದಿಕೆಯು ಸ್ಪಂದನ ವಿಶೇಷ ಮಕ್ಕಳ ಶಾಲೆ ಉಪ್ಪೂರು ಮತ್ತು ಹೊಸ ಬೆಳಕು ವೃದ್ಧಾಶ್ರಮ ಮಣಿಪಾಲ ಈ ಎರಡು ಸಂಸ್ಥೆಗಳಿಗೆ ತಲಾ ಇಪ್ಪತ್ತ ಆರು ಸಾವಿರ ರೂಪಾಯಿಯನ್ನ ನೀಡಿ ಮೊದಲ ವಾರ್ಷಿಕೋತ್ಸವವನ್ನ ಸರಳವಾಗಿ ಆಚರಿಸಿಕೊಂಡಿತು ಹಾಗೆ ಈ ಬಾರಿ ವೇದಿಕೆಯ ಪರವಾಗಿ ಸದಸ್ಯರು ಈಶ್ವರ್ ಮಲ್ಪೆಯವರ ಮನೆಗೆ ತೆರಳಿ ಅವರಿಗೆ ಆಪತ್ ಬಂದು ಎಂಬ ಬಿರುದನ್ನ ನೀಡಿ ಫಲಪುಷ್ಪ ಪ್ರಶಸ್ತಿ ಪತ್ರ ಮತ್ತು ಐವತ್ತೈದು ಸಾವಿರ ರೂಪಾಯಿ ಸಹಾಯಧನವನ್ನು ಇತ್ತು ಸನ್ಮಾನಿಸಿದರು ಈಶ್ವರ್ ಮಲ್ಪೆಯವರು ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳ ಸಮುದ್ರ ನದಿ ಕೆರೆ ಹಾಗೂ ಬಾವಿ ಸರೋವರ ಜಲಪಾತಗಳಲ್ಲಿ ನೀರು ಪಾಲಾದವರ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಹೆಣಗಳನ್ನು ನೀರಿನಾಳದಿಂದ ಹೊರತೆಗೆದಿದ್ದಾರೆ ಅಲ್ಲದೆ ನೀರಿಗೆ ಬಿದ್ದ ಐವತ್ತಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಿಸಿದ್ದಾರೆ ತಮ್ಮ ಮೂವರು ಮಕ್ಕಳು ಅಂಗವಿಕಲರಾಗಿದ್ದು ಅದರಲ್ಲೂ ಒಂದು ಮಗು ಮರಣವನ್ನ ಅಪ್ಪಿದ್ದರು ಜನರ ಸೇವೆಯಲ್ಲಿ ಸಂತೋಷ ಕಾಣುತ್ತಿದ್ದಾರೆ ಹಗಲು ಇರುಳೆನ್ನದೇ ತಮ್ಮ ಜೀವದ ಹಂಗು ತೊರೆದು ಹೋರಾಡುವ ಇಂತಹ ನೈಜ ಜಲಯೋಧರಿಗೆ ಗೌರವ ಸಲ್ಲಬೇಕೆಂದು ವೇದಿಕೆಯ ಪ್ರಧಾನ ನಿರ್ವಾಹಕರಾದ ಶ್ರೀಮತಿ ಶೋಭಾ ಹರಿಪ್ರಸಾದ್ ಶೆಟ್ಟಿಗಾರ್ ತಿಳಿಸಿದರು ವೇದಿಕೆಯ ನಿರ್ವಾಹಕರು ಮತ್ತು ಎಲ್ಲ ಸದಸ್ಯರ ಸಹಕಾರದಿಂದ ಇಂದು ಈ ಕಾರ್ಯ ಸಾಧ್ಯವಾಯಿತು ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ವೇದಿಕೆಯ ಸದಸ್ಯರಾದ ಶ್ರೀಮತಿ ಸುಮನಾ ಹೆರಳೆ ಹಾಗೂ ಶ್ರೀಮತಿ ನಿಮಿತಾ ಶೆಟ್ಟಿ ಹಾಗೂ ಶ್ರೀಮತಿ ವಾಸಂತಿ ಅಂಬಲಾಪಾಡಿ ಶ್ರೀ ನಾಗರಾಜ ಕಾರ್ವಿ ಶ್ರೀ ಪ್ರಭಾಕರ ಶೆಟ್ಟಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಮಗಲಮುಖಿ ಗಣೇಶ್ ಬ್ಯೂರೋ ನ್ಯೂಸ್ ಅವೆನ್ ಟಿವಿ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ ತಕ್ಷಣ ನೇರ ನೇಮಕಾತಿ ಮಹಿಳಾ ಅಭ್ಯರ್ಥಿಗಳಿಗೆ ಕೆಲಸ ಖಾಲಿ ಇದೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ಆಶ್ರಮದಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ತಿಂಗಳಿಗೆ ಹತ್ತರಿಂದ ಇಪ್ಪತ್ತ ಐದು ವರೆಗೆ ಸಂಬಳವಿರುತ್ತದೆ ಮೊದಲ ಮೂರು ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು ಆಶ್ರಮದಲ್ಲಿ ಕೆಲಸಕ್ಕೆ ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಸಿ ಪಾಸ್ ಆರ್ ಫೇಲ್ ಸಿ ಪಾಸ್ ಆರ್ ಫೇಲ್ ಮಹಿಳೆಯರಿಗೆ ಅವಕಾಶವಿರುತ್ತದೆ ವಯೋಮಿತಿ ಹದಿನೆಂಟರಿಂದ ಮೂವತ್ತ ಎಂಟು ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ ಊಟ ವಸತಿಯೊಂದಿಗೆ ಬೆಂಗಳೂರಿನಲ್ಲೇ ಹಾಗೂ ಸಂಸ್ಥೆಯಲ್ಲಿ ಇರಲು ಇಚ್ಛಿಸುವ ಮಹಿಳೆಯರಿಗೆ ಮಾತ್ರ ಅವಕಾಶ ಬೆಂಗಳೂರು ಆಶ್ರಮದಲ್ಲಿ ಕೆಲಸ ಮಾಡಲು ಮಹಿಳಾ ಅಭ್ಯರ್ಥಿ ಬೇಕಾಗಿದ್ದಾರೆ ವಯಸ್ಸು ಹದಿನೆಂಟರಿಂದ ಮೂವತ್ತ ಐದು ವಸತಿ ಮತ್ತು ಊಟ ಉಚಿತ ತಕ್ಷಣ ಕರೆ ಮಾಡಿ ಒಂಬತ್ತು ಏಳು ಮೂರು ಒಂದು ಐದು ಆರು ಎಂಟು ಏಳು ಎಂಟು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಈ ವೆಬ್ಸೈಟನ್ನು